ಅನ್ಕೊಂಡಿರಲಿಲ್ಲ. ಇವತ್ತು ಆಕ್ಚುಲಿ 111 ಜನ ಗ್ರಾಜುಯೇಟ್ ಆಗಿದ್ದಾರೆ ನಮ್ಮ ಕಾಲೇಜ್ನಿಂದ. ಸೊ ನಾವಿವಾಗ 111 ಡಾಕ್ಟರ್ಸ್ನ ಕೊಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರೂರಲ್ ಸೆಕ್ಟರ್ಗೆ. ಅರ್ಬನ್ ಸೆಕ್ಟರ್ನಲ್ಲಿ ನೋಡಿದ್ರೆ ಕಾರ್ಪೊರೇಟ್ ಸೆಕ್ಟರ್ಸ್ನಲ್ಲಿ ಎಷ್ಟು ಡಾಕ್ಟರ್ಸ್ ಬೇಕೋ ಸಿಗ್ತಾರೆ, ಯಾಕಂದರೆ ಈಗ ಸಿಟಿ ಅಂದರೆ ಎಲ್ಲರೂ ಬರ್ತಾರೆ. ಆದರೆ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ನಾವು 111 ಡಾಕ್ಟರ್ಸ್ ಕೊಟ್ಟಿದ್ದೀವಿ ಇವತ್ತು ಅಂದರೆ ಅದು ನಿಜವಾಗ್ಲೂ ಒಂದು ದೊಡ್ಡ ವಿಷಯ. ಅದರಲ್ಲಿ ನಾವೂ ಮೋಟಿವೇಟ್ ಮಾಡ್ತಾ ಇದ್ದೀವಿ, ಪ್ಲಸ್ ಗವರ್ನರ್ ಸಾಹೇಬರು ಇವತ್ತು ನಿಜವಾಗ್ಲೂ ಮಾತಾಡಿದ್ದು ನಮಗೆ ತುಂಬ ಹೆಮ್ಮೆ ಆಯಿತು. ನಾನು ಒಂದು ಹೆಂಗಸು, ಇಷ್ಟಂಕ ಬಂದವರಲ್ಲ, ಯಾರಾದರೂ ಆಗಿರಲಿ ಮಾತಾಡಿಬಿಟ್ಟು ಸ್ಟೂಡೆಂಟ್ಸ್ಗೆ ಮಾತಾಡೋರು ಇಲ್ಲ ಮೇಲಿರೋ ಸಭ್ಯದ ಮೇಲಿರೋ ಎಲ್ಲರಿಗೂ ಮಾತಾಡ್ತಾ ಇದ್ರು. ಆದರೆ ಇವತ್ತು ಹೆಂಗಸರು ಎಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅದು ನಮ್ಮ 111 ಜನದಲ್ಲಿ ಇವತ್ತು 75% ಹೆಂಗಸರು ಬಂದಿದ್ದಾರೆ ಡಾಕ್ಟರ್ಸ್ ಅಂದ್ಬಿಟ್ಟು. ನಿಜವಾಗ್ಲೂ ನಮ್ಮ ಸ್ತ್ರೀಯವ್ರನ್ನ ಮೇಲಕ್ಕೆತ್ತಿ ನಮ್ಮನ್ನೊಂದು ಎನ್ಕರೇಜ್ಮೆಂಟ್ ಕೊಟ್ಟು ಮೇಲ್ ಮಾಡಿದಾರಂತ ನಮಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗಿದೆ ನನಗೆ. ಅವ್ರ ಆಶೀರ್ವಾದ ಇವತ್ತು ಯಾವತ್ತಿಗೂ ನಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ಇರಬೇಕು. ನಾವು ಇನ್ನು ಬರೋ ವರ್ಷಗಳಲ್ಲಿ ಇನ್ನೂ 150 ಬರೋಸತಿ ಇನ್ನೂ ಒಂದು 200 ಜನನ ನಾವು ಕೊಡಬೇಕು ಅಂತ ನಾವು ಬಯಸ್ಕೊಂಡು ಈ ಗ್ರಾಮಾಂತರ ಜಿಲ್ಲೆಗೆ ಒಳ್ಳೆ ಸೇವೆಯನ್ನು ಕೊಡಬೇಕು ನಮ್ಮ ಡಾಕ್ಟರ್ಗಳ ಮೂಲವಾಗಿ ನಮ್ಮ ಹಾಸ್ಪಿಟಲ್ ಮೂಲವಾಗಿ ಅಂತ ಧನ್ಯವಾದ. ಹಾಸ್ಪಿಟಲ್ ಭಾಳ ಒಳ್ಳೆ ಸೇವೆ ಮಾಡ್ತಾ ಇದ್ವಿ, ಅದು ಬರೋರಿಗೆ ಟೋಟಲ್ ಬರೋರಿಗೆ ಸರ್ವಿಸ್ ಮಾಡ್ತಾ ಇದ್ವಿ, ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀನಿ ಸಾಹೇಬ್ ಗೊತ್ತಾಯ್ತು. ನಂತರ ಡೀಟೇಲ್ ವಿಚಾರಿಸಿದ್ರೆ ಖಂಡಿತವಾಗಿ ಬರ್ತೀನಿ, ಒಳ್ಳೆ ಸೇವೆ ಮಾಡ್ತಾ ಇದ್ರಿ, ಹುಡುಗರಿಗೆ ಒಳ್ಳೆ ಆಶೀರ್ವಾದ ಮಾಡೋಕ್ಕೆ ಇದು ಒಂದು ಆಪರ್ಚುನಿಟಿ, ಇದು ಬರ್ತೀನಿ ಅಂದ್ಬಿಟ್ಟು. ಸಾಮಾನ್ಯವಾಗಿ ಅವರು ಯೂನಿವರ್ಸಿಟಿ ಫಂಕ್ಷನ್ಗೂ ಹೋಗ್ತಾ ಇರ್ತಾರೆ, ಪ್ರೈವೇಟ್ ಕಾಲೇಜ್ ಹೋಗಿದ್ದು ಅಷ್ಟೇನಿಲ್ಲ, ಬಟ್ ನಮ್ಮ ಕಾಲೇಜಿಗೆ ಒಪ್ಪಿಕೊಂಡು ನಮಗೆ ಇಲ್ಲಿ ಬಂದು ಇವತ್ತು ಭಾಷಣ ಮಾಡಿ ಡೀಟೇಲಾಗಿ ಸಾಹೇಬ್ರಿಗೆ ನಮ್ಮ ಹಾಸ್ಪಿಟಲ್ ಸರ್ವಿಸಸ್ ಏನು ಇಡೀ ಪೇಷಂಟ್ಗಳಿಗೆ